ವಿಧಾನಸಭಾ ಕ್ಷೇತ್ರದ ಜೆಪಿ ನಗರ 7ನೇ ಹಂತದ ಎಂಎಸ್ ರಾಮಯ್ಯ ಸಿಟಿಯಲ್ಲಿ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಗುರುಮೂರ್ತಿ ಗುರುಜಿರಿಯವರು, ಗುರು ಎಂದರೆ ಕೇವಲ ಶರೀರವಲ್ಲ, ಬದಲಿಗೆ ಜ್ಞಾನವಾಗಿದೆ. ಅವರವರ ಗುರುಗಳನ್ನು ಸ್ಮರಿಸಿ ಪೂಜೆ ಮಾಡುವವರಿಗೆ ಪೂರ್ಣ ಪ್ರಮಾಣದ ಫಲ ಲಭಿಸುತ್ತದೆ ಎಂದು ತಿಳಿಸಿದರು. ಸ್ವಾಮಿ, ಇವತ್ತಿನ ದಿವಸ ಗುರು ಪೂರ್ಣಿಮೆ, ಏನು ವಿಶೇಷತೆ ಇಟ್ಕೊಂಡಿದ್ದಾರೆ ತಮ್ಮ ದೇವಸ್ಥಾನ? ನೋಡಿ, ಗುರು ಪೂರ್ಣಿಮೆ ಅಂತಂತಂದರೆ ಈ ಮನುಷ್ಯನ ಒಂದು ಲೌಕಿಕವಿರಲಿ ಆಧ್ಯಾತ್ಮಿಕವಾಗಿರಲಿ ಗುರು ಅವಶ್ಯಕತೆ. ಯಾರು ಶರೀರ ಗುರು ಅಲ್ಲ, ಒಂದು ಜ್ಞಾನವೇ ಗುರು ಅಂತ ಜಗತ್ತಿನಲ್ಲಿ ಲೌಕಿಕವಾಗಿರಲಿ ಪಾರಮಾರ್ಥಿಕವಾಗಿರಲಿ ತಿಳಿಬೇಕು ಅಂದರೆ ಗುರುವಿನ ಅವಶ್ಯಕತೆ, ಬಹಳ ಅವಶ್ಯಕತೆ ಇದೆ. ಗುರು ಬಹಳ ಸುಲಭವಾಗಿ ಮಾರ್ಗವನ್ನು ತೋರಿಸ್ತಾನೆ, ಯಾಕೆಂದರೆ ಸ್ವತಃ ಸ್ವಹಾನುಭಾವಿಯಾಗಿ ಮಾಡ್ತಾನೆ. ಈ ಆಷಾಢ ಮಾಸದ ಗುರು ಪೂರ್ಣಿಮೆ ವ್ಯಾಸಪೂಜೆದೊಂದಿಗೆ ಪ್ರಾರಂಭವಾಗಿ ನಾಲ್ಕು ವೇದಗಳನ್ನು ಜಗತ್ತಿಗೆ ಕೊಟ್ಟಂಥ ದಿನ ವ್ಯಾಸ ಪೂರ್ಣಿಮೆ ಅಂತಂತಾರೆ. ಅಂತ ಈ ಪವಿತ್ರವಾದ ದಿನ ಯಾರು ಗುರುವಿನ ನಾಮಸ್ಮರಣೆ ಮತ್ತು ಗುರುವಿನ ಪಾದ ದರ್ಶನ ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಇಹ ಮತ್ತು ಪರದಲ್ಲೂ ಸಹಿತ ಮುಕ್ತಿ ಉಂಟು ಅಂತ ಶಿವಪುರಾಣದಲ್ಲಿ ಮತ್ತು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಗುರುಗೀತದಲ್ಲಿ ಶಿವ ಪಾರ್ವತಿಗೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಭಕ್ತಜನರು ಅವರವರ ಗುರುಗಳಿಗೆ, ನಾವು ಸಾಯಿನಾಥನ ಮಹಾ ಬಾಬಾವರನ್ನೇ ಗುರು ಅಂತಂದ್ಬಿಟ್ಟು ತಿಳಿದ್ವಿ. ಇವತ್ತು ಸುಮಾರು ಒಂದು 30,000 ಜನತನಕ್ಕೂ ಬಾಬಾ ದರ್ಶನ ಮಾಡಿದರೆ, ಒಂದು 10,000 ಭಕ್ತರು ಊಟವನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ಭಕ್ತರು ಭಕ್ತಿಯಿಂದ ಗುರುವಿನ ಪಾದಸ್ಪರ್ಶನ ಮಾಡಿದರೆ ಅವರೆಲ್ಲರಿಗೂ ಸಹಿತ ಈ ಗುರುವಿನ ಕೃಪಾ ಕಟಾಕ್ಷ ದೊರಕಲಿ ಅಂತಂತ ನಾನು ಕೇಳ್ಕೊಳ್ತೀನಿ. ನೋಡಿ, ಗುರು ಅನ್ನುವಂಥದ್ದು ತಮ್ಮಲ್ಲೇ ಎಲ್ಲರಲ್ಲೂ ಗುರು ಇರ್ತಾನೆ, ಎಲ್ಲ ಪ್ರತಿಯೊಬ್ಬರಲ್ಲೂ ಗುರು ಇರ್ತಾನೆ. ಆದರೆ ನಾವು ಹುಡ್ಕಕ್ಕೆ ಹೋಗಲ್ಲ. ಯಾಕೆ ಹುಡ್ಕಕ್ಕೆ ಹೋಗಲ್ಲ ಅಂತಂದರೆ, ನಮ್ಮಲ್ಲಿರುವಂಥ ಅಂಧಕಾರ, ಮೋಹ, ಅಹಂಕಾರಗಳಿಂದ ತುಂಬಿ ಹೋಗಿರುವಂಥ ಈ ಮನಸ್ಸಾಗ್ಬಿಟ್ಟಿರುತ್ತೆ. ಈ ಶರೀರ ಹೇಗೆ ಕೊಬ್ಬು ಮಾಂಸ ಮಜ್ಜಾದಿಗಳಿಂದ ತುಂಬಿರುತ್ತೋ ಹಾಗೆ ಮನಸ್ಸು ಆ ರೀತಿ ಆಗಿರುತ್ತೆ. ಅಂಥ ಮನಸ್ಸನ್ನು ಭಗವಂತನ ಗುರುವಿನಲ್ಲಿ ಸಂಪೂರ್ಣ ಶರಣಾಗತಿ ಹೊಂದಾಗ ನಮಗೆ ಆ ವಿವೇಕ ಮತ್ತು ಜ್ಞಾನ ದೊರಕುತ್ತೆ. ಆವಾಗಲೇ ಸತ್ಯ ಏನು ಅಂತ ತಿಳಿಯುತ್ತೆ. ಅದರಿಂದ ನಾವು ಗುರುನಲ್ಲಿ ಹೊರಗಡೆ ಶರೀರದ ಗೂಢದಲ್ಲಿ ಶರೀರ ಅನ್ನೋಂಥ ಗುರುವಿನಲ್ಲಿ ನಾನಾ ರೀತಿಯಲ್ಲಿ ತಪ್ಪು ಕಲ್ಪನೆಗಳು ಹುಟ್ಬೋದು. ಆದರೆ ಆತ್ಮ ಅನ್ನೋಂಥ ಗುರುವಿನಲ್ಲಿ, ಆತ್ಮ ಅನ್ನೋಂಥ ವಿವೇಕದಲ್ಲಿ ಸದಾ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ. ಅದರ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ನಾವು ನಿಜವಾಗಲೂ ಸಹಿತ ಗುರುವಿನ ಹೋಗಿ ಮುಟ್ಟಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಯಿಬಾಬಾ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, 7 ಅಡಿ ಎತ್ತರದ ಮೂರ್ತಿ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಭಕ್ತರೆಲ್ಲ ಬಂದು ಏನಾದರೂ ಅವರು ಹರಕೆ ಹೊತ್ಕೊಂಡು ಅವರು ಕಷ್ಟಗಳನ್ನ ನಿವೇದನೆ ಮಾಡಿಕೊಂಡವ್ರಿಗೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಇಲ್ಲಿ ಇದು ಒಂದು ಪವಿತ್ರವಾದ ಸ್ಥಳವಾಗಿ ಈ ಭಾಗದಲ್ಲಿ ಒಂದು ಪ್ರತಿಷ್ಠಿತ ಸ್ಥಳವಾಗಿ ಪ್ರಸಿದ್ಧಿ ಆಗುತ್ತೆ ಅಂತ ನಮ್ಮ ಭಾವನೆ. ಈ ದೇವಸ್ಥಾನದಲ್ಲಿ ತುಂಬ ವರ್ಷಗಳಿಂದ ಗುರುಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ, ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಗುರುಗಳು ಹಲವಾರು ಭಕ್ತರು ಕೂಡ ಇದ್ದಾರೆ. ತುಂಬ ಈ ಟ್ರಸ್ಟ್ ತುಂಬ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಇವತ್ತು ಸಾಯಿಬಾಬಾ ಟೆಂಪಲಿಗೆ ಬಂದಿದ್ದೀವಿ. ನೋಡ್ತಾ ಇದ್ರೆ ಇಲ್ಲಿ ಜನಗಳು ನೋಡ್ತಾ ಇದ್ರೆ, ಇಲ್ಲಿ ಇವ್ರು ನಡತೆ ಸಂಸ್ಕೃತಿ ಎಲ್ಲ ವಿಚಾರಗಳು ನೋಡ್ತಿದ್ರೆ ಗೊತ್ತಾಗ್ತದೆ ನಮ್ಮ ಹಿಂದೂ ಸಾಂಪ್ರದಾಯಿಕ ಯಾವ ರೀತಿ ಬೆಳೀತಾ ಇದೆ ಅಂತ. ಇದಕ್ಕೆಲ್ಲ ಕಾರಣ ಗುರುಮೂರ್ತಿ ಗುರುಜಿಯವ್ರದ್ದು, ತುಂಬ ಅವರ ಪರಿಶ್ರಮ ತುಂಬ ಇದೆ. ಇದು ಇದೇ ಥರ ಹೋಗ್ತಾ ಇದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಇದು ಇನ್ನೂ ಬೆಳೀತಾ ಇದೆ, ಚೆನ್ನಾಗಿ ಬೆಳೀತೆ ಅಂತ ಹೇಳಕ್ಕೆ ಇಚ್ಛಿಸ್ತೀನಿ. ಗುರುಗಳ ಬಗ್ಗೆ ಏನಂತ ಹೇಳ್ತೀನಿ ಅಂದರೆ, ಅವರ ಪರಿಶ್ರಮ ತುಂಬ ಇದೆ. ಅವ್ರ ಪರಿಶ್ರಮದಿಂದಲೇ ಇವತ್ತು ಇಷ್ಟು ಇವತ್ತು 1,000 ಜನ ಇವತ್ತು ಬಂದಿದ್ದಾರೆ ಅಂದರೆ, ಅವ್ರ ಶ್ರಮ ಇಲ್ಲದೆ ಇವತ್ತು ಇಷ್ಟು ಜನ ಸೇರೋಕ್ಕೆ ಸಾಧ್ಯವೇ ಇಲ್ಲ. ಶ್ರಮ ಇದೆ ಅವರು ಇಟ್ಟಿರೋಂಥ ಸಾಯಿಬಾಬಾ ಅವ್ರ ಮೇಲಿರುವಂಥ ಇದು ಪೂಜೆ ಆಗ್ಬೋದು, ಪುರಸ್ಕಾರಗಳಾಗ್ಬೋದು, ತುಂಬ ಅದು ಪರಿಶ್ರಮ ಇದೆ. ಹಾಗಾಗಿ ಇದು ಹೇಳೋಕ್ಕೆ ಇಚ್ಛಿಸ್ತೀನಿ.